ಫ್ರೆಂಡ್ಸ್ ನೋಡಿ, ಇವಳೇ ನಮ್ ಡಾಗಿ. ಇವಳ ಹೆಸರು ಬಂದ್ಬಿಟ್ಟು ಬ್ರೌನಿ ಅಂತ. ಇವಳಿಗೆ ಬಂದ್ಬಿಟ್ಟು ಫ್ರೆಂಡ್ಸ್, ಇವಾಗ ಎಲ್ಲ ವೆದರ್ ಚೇಂಜ್ ಆಗ್ತಿದ್ದಾಗೆ ಅವಳಿಗೆ ಸ್ಕಿನ್ ಇನ್ಫೆಕ್ಷನ್ ತರ ಆಗುತ್ತೆ. ಅದೇ ತರನೇ ಈ ಸತಿನೂ ಆಯ್ತು. ಏನು ಅಂತ ಡಾಕ್ಟರ್ಗೆ ಕೇಳಿದ್ದಕ್ಕೆ, ಆ ಡಾಕ್ಟರ್ ವಿಸಿಟ್ ಮಾಡೋದಕ್ಕೆ ಒಂದು ವಾರ ಆಗಿತ್ತು ಹೇಳಿ. ಅವ್ರು ಒಂದು ವಾರ ಆದ್ಮೇಲೆ ಬಂದು ನೋಡಿ, ಅದು ಫ್ಲೀಸ್ ಇನ್ಫೆಸ್ಟೇಷನ್ ಆಗಿದೆ ಅಂತ ಹೇಳಿ ಒಂದು 2 ಇಂಜೆಕ್ಷನ್ಸ್ ಕೊಟ್ಟರು. ಆಮೇಲೆ ಒಂದು 7 ಟ್ಯಾಬ್ಲೆಟ್ಸ್ ಬರ್ಕೊಟ್ಬಿಟ್ಟು, ಆಮೇಲೆ ಒಂದು ಶ್ಯಾಂಪು ಮತ್ತು ಒಂದು ಪೌಡರ್ ಬರ್ಕೊಟ್ಟಿದ್ರು. ಈಗ ಶ್ಯಾಂಪು ಸ್ನಾನ ಮಾಡಿಸ್ತಾ ಇದ್ದೀನಿ. ಅದು ಮೆಡಿಕೇಷನ್ ಡೇ 2 ಆಗಿದೆ. ವೀಕ್ಲಿ 2 ಸ್ನಾನ ಮಾಡಿಸ್ಬೇಕಂತೆ. ನಾನಿವಾಗ ಅವಳಿಗೆ 2 ಸತಿ ಸ್ನಾನ ಮಾಡಿಸ್ತಾ ಇರೋದು. ನೋಡಿ ಎಷ್ಟು ಚೆನ್ನಾಗಿ ಮಾಡಿಸ್ಕೊಳ್ತಾಳೆ ಅಂತ. ಮೊದಲಾದರೆ ಅವಳಿಗೆ ಮೈಯೆಲ್ಲ ಅಂದರೆ ಏನು ಇನ್ಫೆಕ್ಷನ್ ಇರಲಿಲ್ಲ. ಹಾಗಾದರೆ ಹೆದರ್ಕೊಂಡು ಓಡೋಗ್ಬಿಡ್ತಿದ್ಲು, ಸ್ನಾನ ಮಾಡಿಸ್ತೀನಿ ಅಂತ ಗೊತ್ತಾದ್ರೇ ಸಾಕು, ಹೋಗಿ ಮಂಚದಡಿಲಿ ಹೊತ್ಕೊಂಡ್ಬಿಡೋಳು. ಈಗಾದರೆ ಅವಳಿಗೆ ಅದು ನವೆ ಇರುತ್ತೆ ಅಲ್ವಾ ಫ್ರೆಂಡ್ಸ್ದು, ಅದಕ್ಕೆ ಅವಳು ಎಷ್ಟು ಚೆನ್ನಾಗಿ ಬಂದು ಕೂತ್ಕೊಂಡ್ಲು. ಈಗ ನೋಡಿ ಎಷ್ಟು ಚೆನ್ನಾಗಿ ಉಜ್ಜಿಸ್ಕೊತ ಇದ್ದಾಳೆ. ಅಗ್ರೆಸಿವ್ ಅಂತೂ ಏನೂ ಇಲ್ಲ, ಏನು ಹಠ ಮಾಡಲ್ಲ. ಸೈಲೆಂಟ್ ಡಾಗ್ ಇವಳಂತೂ, ಮೈ ಬೆಸ್ಟಿ. ಮತ್ತೆ ಡಾಕ್ಟರ್ ನಮ್ಮ ಮನೆಗೆ ಬಂದು ಹೋಗಿದ್ದಕ್ಕೆ 600 ಚಾರ್ಜ್ ಮಾಡಿದ್ರು ಫ್ರೆಂಡ್ಸ್. ಆಮೇಲೆ ಈಗ ಪರವಾಗಿಲ್ಲ, ಇಂಜೆಕ್ಷನ್ ಎಲ್ಲ ಆದ್ಮೇಲೆ ಇವಾಗ ನವೆಲ್ಲ ಕಮ್ಮಿ ಆಗಿದೆ. ಮತ್ತೀಗ ಕೂದಲು ಅದಾಗ ಅದೇ ಬೆಳ್ಕೊಳ್ತಿದೆ. ಮತ್ತೆ ಏನಂದ್ರೆ, ಮತ್ತೆ ಡಾಕ್ಟರ್ ಇನ್ನ 3 ನೀವು ತೋರಿಸ್ಬೇಕು, ಅದು ಇದೇ ತರ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಇದರಿಂದನೇ ನಾರ್ಮಲ್ ಆಗಿದ್ದಾಳೆ, ಏನು ಪರವಾಗಿಲ್ಲ. ಏನಾದರೂ ನೆಕ್ಸ್ಟ್ ನೋಡೋಣ. ಮಾತ್ರೆ ಎಲ್ಲ 7 ಮೆಡಿಕೇಷನ್ಸ್ ಅದು ಮುಗೀತು ಫ್ರೆಂಡ್ಸ್. ಈಗ 2 ಶ್ಯಾಂಪು ಸ್ನಾನ ಮಾಡಿಸ್ತಾ ಇರೋದು. ನೋಡಿ ಎಷ್ಟು ಚೆನ್ನಾಗಿ ಮಾಡಿಸ್ಕೊತಾಳೆ. ಒಂಚೂರು ಆಟ ಮಾಡಲ್ಲ ಫ್ರೆಂಡ್ಸ್ ಇವಳಂತೂ. ಇನ್ನೊಬ್ಬ ಇದ್ದಾನೆ ಚಿಂಟು ಅಂತ, ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀನಿ. ಅವನಂತೂ ಎಷ್ಟು ಕಿರಿಸ್ತಾನೆ ಅಂದರೆ ಸ್ನಾನ ಅಂತೂ ಮಾಡಿಸ್ಕೊಳ್ಳಲ್ಲ, ಓಡೋಗ್ತಾನೆ. ಅವನ ಜೊತೆ ಇನ್ನೊಬ್ಬ ಇದ್ದಾನೆ ಚಿಂಕು ಅಂತ, ಅವನು ಅಷ್ಟೇ. ಎಷ್ಟು ತುಂಬ ಹಠ ಮಾಡ್ತಾರೆ ಅಂದರೆ ಓಡೋಗ್ಬಿಡ್ತಾರೆ. ನಾನಂತೂ ಚೈನ್ ಹಾಕಿ ಸ್ನಾನ ಮಾಡಿಸ್ತೀನಿ. ಆದ್ರೂ ಪರವಾಗಿಲ್ಲ ಫ್ರೆಂಡ್ಸ್, ಇವ್ರ 3 ಜನನು ತುಂಬಾ ಫ್ರೆಂಡ್ಸ್ ಆಗಿರ್ತಾರೆ. ಇವ್ರ ಫ್ರೆಂಡ್ಸ್ನ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. 3, 4, 5 ಎಷ್ಟೊಂದ್ ಜನ ಫ್ರೆಂಡ್ಸ್ ಇದ್ದಾರೆ ಇವಳಿಗಂತೂ. ಅವಳ ಫ್ರೆಂಡ್ಸ್ನ ನೋಡಿದ್ರೆ ನೀವು ಅವಳ ಫ್ರೆಂಡ್ಸ್ ಇವರೆಲ್ಲ ಅಂತ ಅಂತೀರಾ. ಮತ್ತೆ ಯಾರಾದ್ರೂ ಹೊಸಬ್ರು ನೋಡ್ತೀರಿ ನನ್ನ ಚಾನಲ್ನ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ನಿಮ್ಮನೇಲಿ ಈ ತರ ಅಗ್ರೆಸಿವ್ ಇಲ್ದಿರೋ ಡಾಗ್ ಇದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈಗಂತೂ ಅವಳು ಸ್ನಾನ ಆಯ್ತು. ಇವಾಗ ಅವಳಿಗೆ ಒಂದು ಚಾಪೆ ಹಾಸ್ಬಿಟ್ಟು ಒಂದು ಬಟ್ಟೆ ಅದ್ರ ಮೇಲೆ ಹಾಸ್ಬಿಟ್ರೆ ಅಂತ ಅವಳಗ್ ತುಂಬಾ ಇಷ್ಟ, ಫುಲ್ ಇಷ್ಟಪಡ್ತಾಳೆ. ಯಾಕಂದ್ರೆ ಅವಳೇ ಬಿದ್ದ ಅದ್ರ ಮೇಲೆ ಚೆನ್ನಾಗಿ ಒದ್ದಾಡ್ತಾಳೆ. ಒದ್ದಾಡೋದ್ರ ಜೊತೆಗೆ ಅವಳೇ ಅವಳ ಮೈಯೆಲ್ಲ ನೀಟಾಗಿ ಒರೆಸ್ಕೊಂತಾಳೆ, ನೀಟಾಗಿ ನೆಕ್ಕೊಂಡು ಎಲ್ಲ ನೀಟಾಗಿ ಮಾಡ್ಕೊತಾಳೆ ಫ್ರೆಂಡ್ಸ್. ನೋಡಿ ಯಾವ ತರ ಮಾಡ್ಕೊತಾಳೆ ಅಂತ. Thanks for watching friends.